ನಾನು ರಘುವೀರ್ಪಾಯ್. ಇವತ್ತಿನ ವಿಡಿಯೋ ಸೋನಿ XAV AX5500 ಈ ಕಾರ್ ಸ್ಟೀರಿಯ ಬಗ್ಗೆ. ನಾನು ನಿಮಗೆ ಬ್ಲೂಟೂತ್, ಆಟೋ ಆಂಡ್ರಾಯ್ಡ್ ಮತ್ತು ವೆಬ್ ಲಿಂಕನ್ನು ಹೇಗೆ ಕನೆಕ್ಟ್ ಮಾಡೋದಂತೇಳಿ ಒಂದ್ಸಲ ವಿಡಿಯೋದಲ್ಲಿ ತೋರಿಸ್ತೇನೆ. ಇವಾಗ ಮೊಬೈಲಲ್ಲಿ ಬ್ಲೂಟೂತನ್ನು ಆನ್ ಮಾಡಿ. ಬ್ಲೂಟೂತನ್ನು ಆನ್ ಮಾಡಿ ಅದರ ಮೇಲೆ ಆ ಬ್ಲೂಟೂತ್ ಸಿಂಬಲನ್ನು ಹೋಲ್ಡ್ ಮಾಡಿಟ್ಕೊಂಡ್ರೆ ಆ ಸೆಟ್ಟಿಂಗ್ಸ್ ಬರ್ತವೆ. ಮತ್ತು ಮ್ಯೂಸಿಕ್ ಸಮ್ಮಲ್ಲಿ BT ಆಡಿಯೋ ಅಂತೇಳಿ ಕ್ಲಿಕ್ ಮಾಡಬೇಕು. ಸೆಟ್ಟಿಂಗ್ಸನ್ನು ಆನ್ ಮಾಡಿ ಪ್ಯಾರಿಂಗನ್ನು ಕೊಡಬೇಕಾಗುತ್ತೆ. ಆಮೇಲೆ 5500 ಅಂತೇಳಿ ಒಂದು ಲಿಂಕ್ ಬರ್ತದೆ ನಿಮಗೆ ಮೊಬೈಲಲ್ಲಿ. ಆ ಲಿಂಕನ್ನು ಕ್ಲಿಕ್ ಮಾಡಿಕೊಂಡ್ರೆ ಮ್ಯೂಸಿಕ್ ಸಿಸ್ಟಮಲ್ಲಿ ಕನೆಕ್ಟ್ ಆಗುತ್ತೆ. ಆಮೇಲೆ ನೀವು ಎರಡೂ ಓಕೆ ಅಂತ ಲಿಂಕನ್ನು ಓಕೆ ಮಾಡಬೇಕಾಗತ್ತೆ. ಓಕೆ ಮಾಡಬೇಕು ಅಂದರೆ ಅಪ್ರೂವಲ್ ಮಾಡಬೇಕಾಗತ್ತೆ. ಮೊಬೈಲ್ ಕನೆಕ್ಟ್ ಆಗಿದೆಯೋ ಇಲ್ವಾ ಅಂತೇಳಿ ಮೇಲೆ ನೋಡಿ, ಮ್ಯೂಸಿಕ್ ಸಿಸ್ಟಮಲ್ಲಿ ಮೇಲ್ಗಡೆ ಒಂದು ಮೊಬೈಲ್. ಇವಾಗ ಬ್ಲೂಟೂತ್ ಕನೆಕ್ಟ್ ಆಯಿತು. ಮೊಬೈಲಲ್ಲಿ ಸಾಂಗ್ಸ್ ಇದ್ದರೆ ಸಾಂಗ್ ಪ್ಲೇ ಮಾಡ್ಬೋದು, ಕಾಲ್ ಬಂದರೆ ಕಾಲ್ ರಿಸೀವ್ ಮಾಡಲಿಕ್ಕೆಲ್ಲ ಆಪ್ಷನ್ಸ್ ಆಗುತ್ತೆ. ಇವಾಗ ಇನ್ನೊಂದು ಏನಂದರೆ, ಮೊಬೈಲಲ್ಲಿ ಪ್ಲೇಸ್ಟೋರಿಗೆ ಹೋಗಿ ಅಲ್ಲಿ ಆಟೋ ಆಂಡ್ರಾಯ್ಡ್ ಅಥವಾ ಆಂಡ್ರಾಯ್ಡ್ ಆಟೋ ಅಂತಲ್ನ ಟೈಪ್ ಮಾಡ್ಕೊಳ್ಳಿ. ಆಂಡ್ರಾಯ್ಡ್ ಆಟೋ ಅದ್ರ ಯಾವುದು ಕ್ಲಿಕ್ ಮಾಡ್ತೀನಿ ಅಂತೆಲ್ಲ ಒಂದ್ಸಲ ನೋಡಿ ಆಯಿತಾ. ಅದನ್ನೇ ಓಪನ್ ಮಾಡಬೇಕಾಗತ್ತೆ. ಇವಾಗ ಅಲ್ಲಿ ಮೊಬೈಲಲ್ಲಿ ಅಪ್ಡೇಟ್ ಅಂತ ಕೇಳ್ತಾ ಉಂಟು, ಯಾಕಂದರೆ ನಾನು ಆಲ್ರೆಡಿ ಆ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿದ್ದೀನಿ. ಓಪನ್ ಆಯಿತು. ಇನ್ನೊಂದು ಅಪ್ಲಿಕೇಶನ್ ಅನ್ನು ಕೂಡ ಡೌನ್ಲೋಡ್ ಮಾಡಬೇಕಾಗುತ್ತೆ. ಅದು ಯಾವುದಂದ್ರೆ ವೆಬ್ ಲಿಂಕ್ ಅಂತ ಹೇಳಿ. ವೆಬ್ ಲಿಂಕ್ ಅದನ್ನು ಕೂಡ ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಇನ್ಸ್ಟಾಲ್ ಆಯಿತು. ಈಗ ನಿಮ್ಮ ಮ್ಯೂಸಿಕ್ ಸ್ಟಮಲ್ಲಿ ಕಾರ್ ಸೀರಿಯದಲ್ಲಿ USB port 1 ಮತ್ತು USB port 2 ಅಂತ ಇದೆ. USB port 1 ಮತ್ತು USB port 2 ಅಲ್ಲಿ USB port 1 ಅದರಲ್ಲಿ ಸ್ಮಾರ್ಟ್ ಫೋನ್ ಅನ್ನು ಕನೆಕ್ಟ್ ಮಾಡಲಿಕ್ಕೆ ಆಪ್ಷನ್ ಸಿಗ್ತದೆ. ಅಂದರೆ ಸ್ಮಾರ್ಟ್ ಫೋನ್ ಅಂದರೆ ಮೊಬೈಲಲ್ಲಿ ಬರುವಂಥದ್ದು ಒರಿಜಿನಲ್ ಡೇಟಾ ಕೇಬಲ್ ಅನ್ನು ಆ USB ಕನೆಕ್ಟ್ ಮಾಡಬೇಕಾಗತ್ತೆ. ಮತ್ತೆ ಮೊಬೈಲಿಗೆ ಕನೆಕ್ಟ್ ಮಾಡಿಕೊಂಡು ಅದ್ರ ಮೇಲೆ ಅಲ್ಲಿ ನಿಮ್ಮ ಮ್ಯೂಸಿಕ್ ಸಿಸ್ಟಮಲ್ಲಿ ಆಂಡ್ರಾಯ್ಡ್ ಅಂತೇಳಿ ಒಂದು ಸಿಂಬಲ್ ಬರ್ತದೆ. ನೆಕ್ಸ್ಟ್ ಅಂತ ಕೂಡ ಮೊಬೈಲಲ್ಲಿ ಸೆಟ್ಟಿಂಗ್ಸ್ ಕೇಳ್ತಾ ಉಂಟು, ಅಪ್ರೂವಲ್ ಕೇಳ್ತಾ ಉಂಟು. ಅದನ್ನೆಲ್ಲದಕ್ಕೂ ಓಕೆ ಮಾಡಬೇಕಾಗತ್ತೆ. ನೋಡಿ ಇವಾಗ ಕಂಟಿನ್ಯೂ ಕೊಟ್ಟರಾಯಿತು. ನೋಡಿ ಮೊಬೈಲಲ್ಲಿ ಏನು ಬಂತು ಅದರಲ್ಲಿ ಮ್ಯೂಸಿಕ್ ಸಿಸ್ಟಮಲ್ಲಿ ಬರ್ತಾ ಉಂಟು. ಆಂಡ್ರಾಯ್ಡ್ ಕಂಟಿನ್ಯೂ ಕನೆಕ್ಟ್ ಆಯ್ತು. ಈಗ ಇದರಲ್ಲಿ ಆಟೋ ಆಂಡ್ರಾಯ್ಡ್ ಅಲ್ಲಿ ಕ್ಲಿಕ್ ಮಾಡು. ಕಾರ್ ಸ್ಟೀರಿಯೋದಲ್ಲಿ ಆಟೋ ಆಂಡ್ರಾಯ್ಡ್ ಅನ್ನು ಕ್ಲಿಕ್ ಮಾಡಿದರೆ ಈ ಥರ ಸ್ಕ್ರೀನ್ ಬರ್ತದೆ. ಮ್ಯಾಪ್ ಅಂತಲೇ ಉಂಟು. ಮ್ಯಾಪನ್ನು ಕ್ಲಿಕ್ ಮಾಡಿದರೆ ನೀವು ರೂಟ್ ಮ್ಯಾಪಲ್ಲಿ ನೋಡ್ಬೋದು. ಈಗ ಇನ್ನೊಂದೇನೆಂದರೆ ವೆಬ್ ಲಿಂಕ್ ಅದನ್ನು ಹೇಗೆ ಕನೆಕ್ಟ್ ಮಾಡೋದು ಅಂತೇಳಿ ತೋರಿಸ್ತೇನೆ. ಕಾರ್ ಸೀರಿಯಸಲ್ಲಿ ವೆಬ್ ಲಿಂಕ್ ಅಂತೇಳಿ ಲಿಂಕ್ ಉಂಟು. ಅದನ್ನು ಕ್ಲಿಕ್ ಮಾಡಿದರೆ ಮೊಬೈಲಲ್ಲಿ ಲಿಂಕ್ ಓಪನ್ ಆಗುತ್ತೆ. ಕನೆಕ್ಟ್ ಟು ಕಾರ್ ಅಂತೇಳಿ ಬರ್ತದೆ. ಎಲ್ಲದಕ್ಕೂ ಓಕೆ ಕೊಟ್ಟರಾಯಿತು. ಅಪ್ರೂವಲ್ ಕೊಡಬೇಕಾಗತ್ತೆ. Thank you.
ಇವಾಗ ವೆಬ್ ಲಿಂಕ್ ಓಪನ್ ಆಯಿತು. ಈಗ ಮೊಬೈಲಲ್ಲಿ ಕೂಡ ವೆಬ್ ಲಿಂಕ್ ಕನೆಕ್ಟ್ ಆಗಿದೆ, ಕಾರ್ ಸೇರಿದಲ್ಲಿ ಕನೆಕ್ಟ್ ಆಗಿದೆ. ಈಗ ಮೊಬೈಲಲ್ಲಿ ವಿಡಿಯೋ ಪ್ಲೇ ಮಾಡದೆ, ಯೂಟ್ಯೂಬಲ್ಲಿ ವಿಡಿಯೋ ಪ್ಲೇ ಮಾಡದೆ ಡೈರೆಕ್ಟ್ ಆಗಿ ನಿಮ್ಮ ಮ್ಯೂಸಿಕ್ ಸ್ಟಂಬಲ್ಲಿ ಯೂಟ್ಯೂಬ್ ಅನ್ನು ಸರ್ಚ್ ಮಾಡಿಕೊಂಡು ವಿಡಿಯೋ ಕೂಡ ನೋಡಬಹುದು. ಇನ್ನೊಂದು ವಿಷಯ ಏನಂದರೆ, ಕೆಲವರು ಮೊಬೈಲಲ್ಲಿ ವೆಬ್ ಲಿಂಕನ್ನು ಸಪೋರ್ಟ್ ಮಾಡೋದಿಲ್ಲ. ಆವಾಗ ಏನು ಮಾಡಬೇಕಾಗತ್ತಂದರೆ, ಆವಾಗ ಏನು ಮಾಡಬೇಕಂದ್ರೆ ಅಬೌಟ್ ಫೋನ್ ಅಂತೇಳಿ ಇರ್ತದೆ, ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ MI ವರ್ಷನ್ ಅಂತೇಳಿ ಇರ್ತದೆ. ಅದನ್ನು ಅಲ್ಲಿ 3 times, 4 times, 5 times ಅಂತೇಳಿ ಕೇಳ್ತದೆ. ಅದನ್ನು ಕ್ಲಿಕ್ ಮಾಡ್ತಾ ಇರಬೇಕು. ಆಗ ಲಾಸ್ಟ್ಗೆ ಡೆವಲಪರ್ ಓಪನ್ ಎಡ್ ಅಂತೇಳಿ ಬರ್ತದೆ. ಆಮೇಲೆ ಅಲ್ಲಿ ಮೇಲೆ ಸರ್ಚಿಂಗ್ ಸೆಟ್ಟಿಂಗ್ ಅಲ್ಲಿ ನಿಮ್ಮ ಡೆವಲಪರ್ ಅಂತೇಳಿ ಟೈಪ್ ಮಾಡ್ಕೊಳ್ಳಿ. ಆಗ ಡೆವಲಪರ್ ಆಪ್ಷನ್ ಅಂತೇಳಿ ಬರ್ತದೆ. ಕರೆಕ್ಟಾಗಿ ನೋಡಿ, ಅಲ್ಲಿಯೇ OEM ಅನ್ಲಾಕಿಂಗ್ ಅಂತೇಳಿದೆ, ಅದನ್ನು ಕ್ಲಿಕ್ ಮಾಡಿ. ಪಾಸ್ವರ್ಡ್ ಕೇಳ್ತದೆ ನಿಮ್ಮ ಮೊಬೈಲಿದು. ಆಗ ನಿಮ್ಮ ಮೊಬೈಲ್ ಪಾಸ್ವರ್ಡ್ ನೀವು ಹಾಕೊಂಡ್ರೆ ಆಯಿತು. ಆಗ ಓಕೆ ಕೊಡಿ. ಇದಾದ್ರ ಮೇಲೆ ಸ್ವಲ್ಪ ಮೇಲೆ ಸ್ಕ್ರೋಲ್ ಮಾಡಿ USB ಡಿಬಗ್ಗಿಂಗ್ ಅಂತೇಳಿ ಇರ್ತದೆ. ಆಯ್ತಲ್ಲ, ಇವಾಗ ವೆಬ್ ಲಿಂಕ್ ಕನೆಕ್ಷನ್ ಆಯಿತು. ಈ ಥರ ಕೂಡ ಮಾಡ್ಬೋದು. ಡೌನ್ಲೋಡಿಂಗ್ ಕೇಳ್ತಾ ಉಂಟು. ಯಾವತ್ತೂ ಉಂಟಲ್ವಾ, ನಿಮ್ಮ ಮೊಬೈಲಿನ ಒರಿಜಿನಲ್ ಡೇಟಾ ಕೇಬಲನ್ನು ಅದಕ್ಕೆ ಕನೆಕ್ಟ್ ಮಾಡಬೇಕಾಗತ್ತೆ. ಯಾವುದೇ ಬೇರೆ ಔಟ್ಸೈಡ್ ಮಾರ್ಕೆಟಲ್ಲಿ ಸಿಗುವಂಥದ್ದು ಚಾರ್ಜಿಂಗ್ ಕೇಬಲನ್ನು ಕನೆಕ್ಟ್ ಮಾಡಿದರೆ ಯಾವತ್ತೂ ಕನೆಕ್ಟ್ ಆಗಲ್ಲ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.